ತಂದ ನಂತರ 60 ವರ್ಷ ಆಡಳಿತ ಮಾಡಿರ್ತಕ್ಕಂತ ಕಾಂಗ್ರೆಸ್ನವರು ಭ್ರಷ್ಟಾಚಾರದಲ್ಲಿ ಹಗರಣಗಳಲ್ಲಿ ಸಿಕ್ಕಾಕೊಂಡು ಕೆಲವರು ಜೈಲಿಗೆ ಹೋಗಿ ಬಂದರು, ಕೆಲವರು ಬೇಲ್ ಮೇಲೆ ಇದ್ದಾರ, ಇನ್ನೂ ಕೆಲವರು ಕೋರ್ಟ್ಗೆ ಅಲಿತಾ ಇದ್ದಾರ. ಇದು ಕಾಂಗ್ರೆಸ್ನವರ ಹೀನ ಪರಿಸ್ಥಿತಿ. ಬಂಧುಗಳೇ, ಭಾರತೀಯ ಜನತಾ ಪಕ್ಷದ ಅಧಿಕಾರದಲ್ಲಿ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಯಾರೂ ಕೂಡ ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡದ್ದು ಉದಾಹರಣೆ ಇಲ್ಲ. ಅಷ್ಟೇ ಅಲ್ಲ, ದೇಶದ ಅಭಿವೃದ್ಧಿಯನ್ನು ಮಾಡುವುದರ ಜೊತೆಯಲ್ಲಿ ದೇಶದ ಜನರ ರಕ್ಷಣೆಯನ್ನು ಕೂಡ ಮಾಡಿದ. ಬಂಧುಗಳ, ನರೇಂದ್ರ ಮೋದಿಜಿಯವರ ಕಾಲದಲ್ಲಿ ಭಯೋತ್ಪಾದಕರು ಇಲ್ಲಿ ತರ ಅಡಗಿಕೊಳ್ತಿದ್ದಾರೆ, ಎಲ್ಲಿ ಬರುತ್ತೆ ಯಾರಿಗೂ ಗೊತ್ತಿಲ್ಲ. ಇಂಥ ಪರಿಸ್ಥಿತಿ ಇವತ್ತು ನರೇಂದ್ರ ಮೋದಿಯವರ ಕಾಲದಲ್ಲಿದೆ. ಕಾಂಗ್ರೆಸ್ನವರ ಕಾಲದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಷ್ಟೋ ಜನರನ್ನ ಭಯೋತ್ಪಾದಕರ ಅಮಾನತರನ್ನ ಕೊಂದಾಕಿದ್ರು. ಅಷ್ಟೇ ಅಲ್ಲ, ದೇಶದ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವ್ರನ್ನ ಭಯೋತ್ಪಾದಕರು ಗುಂಡಾಕಿ ಕೊಂದರು. ಅದೇ ರೀತಿ ಅವರ ಸುಪುತ್ರ ಮಾಜಿ ಪ್ರಧಾನಿ ರಾಜೀವ್ ಗಾಯಬೇಕು ಅಂತೇಳಿ ಈ ದೇಶದ ಉದ್ದಗಲಕ್ಕೂ ಮೆಡಿಕಲ್ ಸರ್ಕಾರಿ ಮೆಡಿಕಲ್ ಕಾಲೇಜುಗಳನ್ನ ಪ್ರಾರಂಭ ಮಾಡಿದ್ದರ ಪರಿಣಾಮ ಇವತ್ತು 150,000 ಬಡವರ ಮಕ್ಕಳು ಇವತ್ತು ಡಾಕ್ಟರ್ ಆಗಿ ಹೊರಗೆ ಬರ್ತಾ ಇದ್ದಾರೆ. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಈ ದೇಶಕ್ಕೆ ನರೇಂದ್ರ ಮೋದಿಯವರಿಂದ ಮಾತ್ರ ದಕ್ಷ ಆಡಳಿತವನ್ನು ಕೊಡ್ಲಿಕ್ಕೆ ಸಾಧ್ಯದ, ನರೇಂದ್ರ ಮೋದಿಜಿಯವರಿಂದ ಮಾತ್ರ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯದ. ಆದರೆ ರಾಹುಲ್ ಗಾಂಧಿ ಅಂತವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ನೀವು ಒಪ್ತೀರಾ? ಒಪ್ತೀರಾ? ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ರಸ್ತೆ ಮೇಲೆ ಇದ್ದಂತ ಹುಚ್ಚರು ಕೂಡ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಈ ದೇಶಕ್ಕೆ ಅಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ತನ್ನ ನಾಯಕತ್ವವನ್ನು ಕರ್ತೃತ್ವ ಶಕ್ತಿ ಮೂಲಕ ದಕ್ಷ ಆಡಳಿತದ ಮೂಲಕ ನರೇಂದ್ರ ಮೋದಿಜಿ ಅವರು ಸಾಬೀತು ಮಾಡಿದ್ದಾರೆ. ಅದಕ್ಕಾಗಿ 140 ಕೋಟಿ ಜನ ಅವರೇ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳ್ತಾರೆ. ಬಂಧುಗಳೇ, ನಿಮಗೆ ಗೊತ್ತಿರಲಿ, ಚಿತ್ರದುರ್ಗ ಮಧ್ಯ ಕರ್ನಾಟಕದ ಜಿಲ್ಲೆ, ಅಭಿವೃದ್ಧಿ ವಂಚಿತವಾಗಿರ್ತಕ್ಕಂಥ ಜಿಲ್ಲೆ. ನಾನು ನೀರಾವರಿ ಮಂತ್ರಿ ಆಗೋದಕ್ಕಿಂತಲೂ ಮುಂಚೆ ಕಾಂಗ್ರೆಸ್ 2013-18 ಮುಖ್ಯಮಂತ್ರಿ ಇದ್ದರು ಸಿದ್ದರಾಮಯ್ಯನವರು. ಅಪ್ಪರ್ ಭದ್ರಾ ಮೇಲ್ದಂಡೆ ಯೋಜನೆಗೆ ಪ್ರತಿ ವರ್ಷ 200-250 ಕೋಟಿ ಕೊಡ್ತಿದ್ರು. ನಾನು ನೀರಾವರಿ ಮಂತ್ರಿ ಆದ್ಮೇಲೆ ಒಂದು ಸಾರಿ 2,000 ಕೋಟಿಗಿಂತಲೂ ಹೆಚ್ಚು ಕೊಟ್ಟೆ. ಇನ್ನೊಂದು ಸಾರಿ 2,700 ಕೋಟಿ ಕೊಟ್ಟು ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಗಳನ್ನು ಚುರುಕುಗೊಳಿಸಿ ಇವತ್ತು ಕಾಮಗಾರಿಗಳು ನಡೀತಕ್ಕಂಥ ಕೆಲಸ ಮಾಡಿದೆ. ಮತ್ತೆ ಕಳೆದ 1 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ಮತ್ತೆ ಭದ್ರಾ ಯೋಜನೆ ನನಗುದಿಗೆ ಬೀಳ್ತಾ ಇದೆ, ಅದಕ್ಕೆ ಅನುದಾನ ಕೊಡ್ತಾ ಇಲ್ಲ. ನನ್ನ ಉದ್ದೇಶ ನರೇಂದ್ರ ಮೋದಿಜಿ ಅವರಿಗೆ ಈಗಾಗಲೇ ಏನು ನಾವು ವಿನಂತಿ ಮಾಡಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅನ್ನ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಬೇಕು ಅಂತ ಪ್ರೊಸೀಡಿಂಗ್ಸ್ ಮಾಡಿ ಕಳೆದ ವರ್ಷದ ಬಜೆಟ್ನಲ್ಲಿ 5,300 ಕೋಟಿ ಬಜೆಟ್ನಲ್ಲಿ ಇಟ್ಟಿದ್ದೀವಿ. ಆ ಹಣವನ್ನು ತರ್ತಕ್ಕಂಥದ್ದ ನನ್ನ ಮೊದಲನೇ ಆದ್ಯತೆ ಬಂಧುಗಳು. ಅಷ್ಟೇ ಅಲ್ಲ, ಕುಡಿಯುವ ನೀರಿನ ಯೋಜನೆಗಳು ಇವತ್ತು ಅಣ್ಣವ್ರು ಹೇಳಿದ್ರಲ್ಲ, ತುಂಗಭದ್ರಾ ಹಿನ್ನೀರಿನಿಂದ ಕುಡಿಯುವ ನೀರಿನ ಯೋಜನೆ ನಡೆ. ನಾನು ಹೇಳ್ತೇನೆ, ಕಾಂಗ್ರೆಸ್ನವರು ಇಷ್ಟಕ್ಕೆ ಬಿಟ್ಟಿಲ್ಲ. ಯಾರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ರು, ಡಿ ದೇವರಾಜ ಅರಸರು, ಎಲ್ ಜಿ ಹಾವನೂರ್ ಅವರು, ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು, ಲ್ಯಾಂಡ್ ರಿಫಾರ್ಮ್ ಜಾರಿಗೆ ತಂದಂಥವ್ರು, ಅವ್ರನ್ನ ಕಾಂಗ್ರೆಸ್ನಿಂದ ಉದ್ಘಾಟನೆ ಮಾಡಿದ್ರು ಇಂದಿರಾ ಗಾಂಧಿ ಕಾಂಗ್ರೆಸ್ನವರು. ಮಂಡಳ ಆಯೋಗದ ವರದಿಯನ್ನು ಜಾರಿ ಮಾಡಿದಂತ ಬಿ ಪಿ ಸಿಂಗ್ ಅವ್ರನ್ನ ಕಾಂಗ್ರೆಸ್ನಿಂದ ಉದ್ಘಾಟನೆ ಮಾಡಿದರು. ಬಾಬು ಜಗಜೀವನ್ ರಾಮ್ ಅವ್ರನ್ನ ದೇಶದ ಪ್ರಧಾನಮಂತ್ರಿ ಮಾಡಲಿಕ್ಕೆ ಬಿಡಲಿಲ್ಲ. ಅವರಿಗೆ ಇವತ್ತು ಓಟ್ ಬೇಕಾಗಿದೆ, ಎಸ್ ಸಿ ಎಸ್ ಟಿ ಜನರದ ಓಟ್ ಬೇಕಾದ್ದರಿಂದ ಅಂಬೇಡ್ಕರ್ ಹೆಸರು ಹೇಳ್ತಾರ,
ದೇವರಾಜ್ ಅರಸರು ಹೆಸರು ಹೇಳ್ತಾರ, ಬಾಬು ಜಗಜೀವನ್ ರಾಮರವ್ರ ಹೆಸರು ಹೇಳ್ತಾರ. ಕಾಂಗ್ರೆಸ್ನವ್ರಿಗೆ ಮಾನ ಮರ್ಯಾದೆ ಇಲ್ಲ. ಇಡೀ ಪ್ರಪಂಚನೇ ಮೆಚ್ಚತಕ್ಕಂತ ಆಡಳಿತವನ್ನು ಮಾಡಿದಾರ, ದೇಶದ ಅಭಿವೃದ್ಧಿಯನ್ನು ಮಾಡಿದಾರ. ನಿಮಗೆ ಒಂದೇ ಒಂದು ಉದಾಹರಣೆ ಹೇಳಬೇಕಂದ್ರೆ, ನರೇಂದ್ರ ಮೋದಿಜಿ ಅವ್ರಿಗೆ ಇರ್ತಕ್ಕಂತ ಸಾಮಾಜಿಕ ಕಳಕಳಿ ಕಾಳಜಿ, 37 ಕೋಟಿ ಜನ್ಧನ್ ಖಾತೆಯೊಳಗ ಯಾರು ಬ್ಯಾಂಕ್ ಅನ್ನೇ ನೋಡಿದ್ದಿಲ್ಲ ಅಂತ ಬಡವರನ್ನ ಬ್ಯಾಂಕಿಗೆ ಜೀರೋ ಅಕೌಂಟ್ ನಲ್ಲಿ ಅಕೌಂಟ್ ಓಪನ್ ಮಾಡಿಸ್ತಕ್ಕಂತ ಕೆಲಸ ಮಾಡಿ ಅವ್ರ ಅಕೌಂಟ್ಗೆ ಹಣ ಹಾಕಿದ್ದಾರೆ. ಮುದ್ರಾ ಯೋಜನೆಯಲ್ಲಿ ಈ ದೇಶದ ಬಡವರಿಗೆ, ಸುಮಾರು 50 ಕೋಟಿ ಜನರಿಗೆ ಮುದ್ರಾ ಯೋಜನೆಯಲ್ಲಿ ಅವರಿಗೆ ಸಾಲವನ್ನು ಕೊಡ್ತಕ್ಕಂತ ಯೋಜನೆಯನ್ನು ಮಾಡಿದ. ಅಷ್ಟೇ ಅಲ್ಲ, ದೇಶಕ್ಕೆ ಸ್ವಾತಂತ್ರ್ಯ ಬಂದಮೇಲೆ 65 ವರ್ಷದಲ್ಲಿ ಪ್ರತಿ ವರ್ಷ 50,000 ಡಾಕ್ಟರ್ಗಳು ಹೊರಗೆ ಬರ್ತಿದ್ರು, ಅವರು ಶಿಕ್ಷಣ ಮುಗಿಸಿ. ಆದರೆ ನರೇಂದ್ರ ಮೋದಿಜಿ ಅವರ ಕನಸದ ರಸ್ತೆ ಕಸ ಕೂಡಿಸುವವರು ಮಕ್ಕಳು. ಮತ್ತೆ ರೈತರ ಸಾಲ ಯಾಕೆ ಮನ್ನಾ ಮಾಡಬಾರ್ದು? ಸಿದ್ದರಾಮಯ್ಯ ಅವರು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಸಾಲವನ್ನು ಮನ್ನಾ ಮಾಡಿದ್ರು ರೈತರಿಗೆ, ಮತ್ತೆ ಇವ್ರು ಯಾಕೆ ಮಾಡಬಾರ್ದು? ಮಾಡಕ್ಕೆ ಶಕ್ತಿ ಇಲ್ಲ, ಬರೀ ಬಿಟ್ಟಿ ಬಾಕಿಗಳೇ ಬಿಟ್ಟು ಯಾತು ಅರ್ಥ ಮಾಡೇ ಇಲ್ಲ. ನಾಯಕ ಬಂಧುಗಳಲ್ಲಿ ನಾನು ವಿನಂತಿ ಮಾಡ್ತೀನಿ, ದೇವೇಗೌಡರು ಇವರು ಬುಡಕಟ್ಟು ಟ್ರೈಬಲ್ಸ್ ಪೀಪಲ್ ಅಂತ ಹೇಳಿಬಿಟ್ಟು ಚಂದ್ರಶೇಖರ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಕರ್ಕೊಂಡು ಹೋಗ್ಬಿಟ್ಟು ಟ್ರೈಬಲ್ಸ್ ನಮ್ಮನ್ನು ಸೇರಿಸಿಕೊಡ್ತಕ್ಕಂಥ ಮಹತ್ವ ಅಂತ. ಇವತ್ತು ದೇವೇಗೌಡರು ನಾವೆಲ್ಲ ನೆನೆಸಬೇಕು, ಎಸ್ ಟಿ ಜನಾಂಗದವರು. ಈಗ ಅನೇಕ ಜನರು ಆ ಎಸ್ ಟಿ ಟ್ರೈಬಲ್ಸ್ ಇದರಲ್ಲಿ ಸೇರಿದ್ದಾರೆ. ನಾನು ಎಸ್ ಟಿ, ನಾನು ಎಸ್ ಟಿ, ನಾನು ಎಸ್ ಟಿ, ನಾನು ಎಸ್ ಟಿ, 50 ಪಂಗಡದವರು ಸೇರಿದ್ದರು. ಇದು ಹೋಗಿರ್ತಕ್ಕಂಥ ನಾನು ಓರ್ ಭಕ್ತಾಗಿರ್ತಕ್ಕಂಥ ಧನ್ಯವಾದ ಪೂಜಾರಿಗಳು ಕರ್ಕೊಂಡು ಹೋಗಿದ್ರು ತಿಪ್ಪ ನೋಡಿ, ನೀವೆಲ್ಲ ಬಂದಿರೋರೆಲ್ಲ ನನಗೆ ಓಟ್ ಹಾಕಿದ್ದಾರೆ, ನನ್ನ ನಂಬಿಕೆ ಐತೆ. ಆದರೆ ಏನ್ ಮಾಡಿದ್ರಪ್ಪ, ನಾಲ್ಕು ಸಾರಿ ಗೆದ್ದು ಇಲ್ಲಿಗೆ ಬಂದು ಏನ್ ಮಾಡಿದಿರಪ್ಪ ಅವರು? ಈಗ ನಿಂತ್ಕೊಂಡಿದ್ದೀರಲ್ಲಪ್ಪ ನೀವೆಲ್ಲ, ಇದು ಇದು ಯಾರು ಮಾಡಿಕೊಟ್ಟಿದ್ದೆ? ನಾನು ಸಿ ಸಿ ರೋಡ್ ಮಾಡಿಕೊಟ್ಟಿದ್ದೆ, ಟೌನ್ ಪಂಚಾಯತ್ ನಾನು. ಹೌದು, ಇದೆಲ್ಲ ಓಡಾಡ್ತಿದ್ದೀರಲ್ಲಪ್ಪ ನೀವು ರೋಡು? ನನ್ನ ಕಾಲದಲ್ಲೇ ಅದು ಸ್ಯಾಂಕ್ಷನ್ ಆಗಿದ್ದು, ನನ್ನ ಕಾಲದಲ್ಲಿ. ಆಮೇಲೆ ರಾಮುಲ್ ಅವರು ಬಂದ್ಬಿಟ್ಟು ಅದನ್ನು ಮುಗಿಸ್ತಕ್ಕಂತ ಕೆಲಸವನ್ನು ಮಾಡಿದ್ರು ಬಂದಿದ್ದಾರೆ. ಹಾಗೆ ಬಳ್ಳಾರಿ ಹಿಂದೆ ಹಿಡಿದ್ಬಿಟ್ಟು ಹಿರಿಯೂರವರೆಗೂ ಆ ಒಂದು ಡ್ರೈವರ್ ರೋಡ್ ಮಾಡಿಸ್ಕೊಟ್ಟಾರೆ ಯಾರಪ್ಪ? ನಾನು ಮತ್ತೆ ಶ್ರೀರಾಮನವರು ಸೇರಿ ಮಾಡಿಸ್ಕೊಟ್ಟಿದ್ದೀವಿ. ನೀವೇನು 4 ವರ್ಷ ಎಮ್ ಎಲ್ ಆಗಿ ಈಗ ಬಂದು ಏನು ಮಾಡಿದೆಯಪ್ಪ ನೀನು? ಕಾಲೇಜ್ ಕಾಲೇಜ್ ಮಾಡಿಕೊಟ್ಟಿದ್ದೀನಿ, ಆಮೇಲೆ ITI ಕಾಲೇಜ್ ಮಾಡಿಕೊಟ್ಟಿದ್ದೀನಿ, ಆಮೇಲೆ ವಾಲ್ಮೀಕಿ ಕಲ್ಯಾಣ ಮಂಟಪ ಮಾಡಿಕೊಟ್ಟಿದ್ದೀನಿ, ಜಗದೀಪ್ ಭವನ ಅದನ್ನು ಕಟ್ಟಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ನೀವು ಅಪ್ರೂವ್ ಮಾಡಿ ಕೊಡಬೇಕು ಅಂತ ಹೇಳ್ಬಿಟ್ಟು 5,300 ಕೋಟಿ ದುಡ್ಡನ್ನು ಇಡಿಸಿದ್ದಾರೆ. 5,300 ಕೋಟಿಯನ್ನು ಇಡಿಸಿದ್ದಾರೆ. ಇವತ್ತೆಲ್ಲ ನಾಳೆ ಬರುತ್ತೆ, ಎಲ್ಲ ಕೆರೆಗಳಿಗೂ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನು ಹಾಕ್ತದೆ. ಈ ಭಾಗದ ಎಮ್ಎಲ್ಎ ಏನು ಹೇಳ್ತಾರೆ ಗೊತ್ತಾ? ನಾನು ಎಮ್ಎಲ್ಎ ಆದಮೇಲೆ ಹೋಗಿ ಭದ್ರದ ಮೇಲ್ದಂಡೆ ಚೀಫ್ ಇಂಜಿನಿಯರ್ ಕೇಳಿದೆ, ಯಾಕೆ ಸರ್ ನಿಮ್ಮ ಮಲ್ಕಾಲ್ಮುರು ಕ್ಷೇತ್ರನ ಬಿಟ್ಟುಬಿಟ್ಟಿದ್ರೆ? ನಮ್ದೆಲ್ಲ ಗುಡ್ಡಗಳು ಕಾಡುಗಳು ಇರ್ತಕ್ಕಂಥ ಪ್ರದೇಶ ಅದು. ಎಲ್ಲಪ್ಪ ನಿಮ್ಮ ಎಮ್ಎಲ್ಎ ಬಂದು ಕೇಳಲಿಲ್ಲ, ಕಾರ್ಯದರ ಮೀಟಿಂಗ್ಗೆ ಬರಲಿಲ್ಲ. ನಾನು ಆ ಜನಗಳಿಗೆ ನೀರು ಕೊಟ್ಟರೆ ನನಗೆ ಓಟ್ ಹಾಕೋದಿಲ್ಲಪ್ಪ ಅವರು, ಓಟ್ ಹಾಕೋದಿಲ್ಲ ಅಂತವರಿಗೆ ಮತಗಳನ್ನು ಕೊಟ್ಟಿದ್ದಾರೆ. ನೀವು ಕಾಂಗ್ರೆಸ್ನವ್ರು ಕೇಳಬೇಕು. ಈ ಪಟ್ಟಣ ಪಂಚಾಯತಿಯವರು ಇದಾರಲ್ಲ, ಮೆಂಬರ್ಗಳಾಗಿರ್ತಕ್ಕಂಥವ್ರು ಆತ್ಮಾವಲೋಕನ ಮಾಡಬೇಕು ಅವರು. ನಾನು ಮನೆ ಮನೆಗೆ ಬಂದು ನಿಮಗೆ ಓಟ್ ಕೊಡಿಸಿದ್ದೀನಿ. ಇದು ದೇಶದ ಚುನಾವಣೆ, ಬಹಳ ಮುಖ್ಯವಾಗಿರ್ತಕ್ಕಂಥ ಚುನಾವಣೆ ಇದು. ಏನ್ ಪಟಾಕಿರಪ್ಪ ಇದು? ಈ ದೇಶಕ್ಕೆ ರಕ್ಷಣೆ ಮಾಡ್ತಕ್ಕಂಥವ್ರು ನಮಗೆ ಬೇಕು.
ಮೋದಿ ಅವರು ನಮ್ಮ ದೇಶವನ್ನು ರಕ್ಷಣೆ ಮಾಡತಕ್ಕಂತ ಮಹಾನ್ ಶಕ್ತಿ ನಾಯಕ, ಅಂತವರಿಗೆ ನಾವು ಮತವನ್ನು ಕೊಡಬೇಕು. ಈ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥವರಿಗೆ ನಾವು ಮತವನ್ನು ಕೊಡಬೇಕು. ಬಂದ್ರೆ ಈಗ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಬಿಟ್ಟು ಏನಪ್ಪ ಪಟಾಕಿಯಿಂದ ನಿಲ್ಲುವಂತ ಕೊಟ್ಟು ಈ ರಾಜ್ಯ ದಿವಾಳಿಯಾಗಿದೆ, ದಿವಾಳಿಯಾಗಿದೆ. ಎಷ್ಟು ಎಷ್ಟು ದುಡ್ಡುಗಳನ್ನ ನಾಯಕರ ಮತ್ತು ಏಕೆ ಜನ ದುಡ್ಡನ್ನ ಈ ಬಿಟ್ಟಿ ಭಾಗ್ಯಗಳು ಕೊಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ. ಆಮೇಲೆ ನೀರಾವರಿ ಯೋಜನೆ ಕೊಡ್ತಕ್ಕಂಥ ದುಡ್ಡನ್ನು ಸಹ ಇವರು ಬಿಟ್ಟಿ ಭಾಗ್ಯಗಳು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಬಿಟ್ಟು ಈ ರಾಜ್ಯವನ್ನು ದಿವಾಳಿ ಮಾಡಿಟ್ಟಿದ್ದಾರೆ ಇವರ ಕಾಂಗ್ರೆಸ್ನವರು. ಈಗ ಹೇಳ್ತಾರೆ ನಾವು ನುಡಿದಂತೆ ನಡೀತೀವಿ, ನಾವು ನುಡಿದಂತೆ ನಡೀತೀವಿ ಅಂತ ಹೇಳಿಬಿಟ್ಟು ಸುಳ್ಳನ್ನೇ ಈ ರಾಜ್ಯದ ಮುಖ್ಯಮಂತ್ರಿಗಳು ಒಂದು 25 ಸಾರಿ ಹೇಳ್ತಾರೆ. 10 ಕೆಜಿ ಅಕ್ಕಿ ಕೊಡ್ತೀರಿ ಅಂತ ಹೇಳ್ತಿರಪ್ಪ ಎಲೆಕ್ಷನ್ ಟೈಮ್ನಲ್ಲಿ, ಮತ್ತೆ ಯಾಕೆ ಕೊಡ್ಲಿಲ್ಲ ನೀನು? ಯಾಕೆ ಕೊಡ್ಲಿಲ್ಲ? ಮಾತು ಕೊಟ್ಟಿದ್ದೆ ನಡ್ಕೊಂಡಿದೀಯ ನೀನು? ಏನು ಮಾತು ಕೊಟ್ಟಂಗೆ ನಡ್ಕೊಂಬಲಿಲ್ಲ. ಕೇಂದ್ರ ಸರ್ಕಾರದ 5 ಕೆಜಿ ಅಕ್ಕಿ ಕೊಡ್ತಿದೀಯ. ಈ ಬಿಚ್ಚಟ್ಟೆ ಭಾಗಗಳಿಗೆಲ್ಲ SC ST ದುಡ್ಡನ್ನು ಹಾಕಿ ಕೊಡ್ತಿದೆಯಲ್ಲಪ್ಪ. ಅದರಲ್ಲೇ ಈಗ 3 ಕೆಜಿ ಕೊಡ್ತಾ ಇದ್ದಾರೆ. ಇನ್ನೆರಡು ಕೆಜಿ, ಇನ್ನೆರಡು ಕೆಜಿ ಎಲ್ಲ ಐತಪ್ಪ? ಯಾರ ಜೋಬಲ್ಲೇ ಐತೋ ಅದು ಗೊತ್ತಾಗ್ತಾ ಇಲ್ಲ. ಇಂತಹ ಒಂದು ಕಾಂಗ್ರೆಸ್ ಅವರು ಸರ್ಕಾರವನ್ನು ನಡೆಸತಕ್ಕಂತ ರೀತಿ ಇದೆ. ನರೇಂದ್ರ ಮೋದಿ ಅವರ ಯೋಜನೆಗಳು, ಭಾರತೀಯ ಜನತಾ ಪಕ್ಷದ ಯೋಜನೆಗಳು ಎಲ್ಲ ನಮ್ಮ ಅಕ್ಕತಂಗಿಯರ್ಗ ಬಡ್ರಿಗ ಮುಟ್ಟಬೇಕಾದ್ರೆ ಅವ್ರ ಅಕೌಂಟ್ಗೆ ಮುಟ್ಲಿ ಅಂತೇಳಿ ಅವ್ರು ಏನ್ ಮಾಡ್ರ ಮೊಟ್ಟ ಮೊದಲಿಗೆ ಅಕೌಂಟ್ ಮಾಡಿಸಿದ್ರು. ಆದ್ರೆ ಕಾಂಗ್ರೆಸ್ ಅವರು ಇವ ಮೋದಿ ಹುಚ್ಚಾಗೆ ನೀನು ಅಕೌಂಟ್ ಮಾಡಿಸ್ಬೇಕು ಅಂತಲ್ಪ. ಯಾಕೆ ಮಾಡಿಸ್ಯಾರ ಅಂದ್ರೆ ಅವ್ರಿಗ ಅವ್ರದ ಹಕ್ಕಾಗಿ ಮುಟ್ಲಿ ಅಂತೇಳಿ. ಮನೆ ಮನೆಗೆ ಶೌಚಾಲಯ, ಗ್ಯಾಸ್ ಸಿಲಿಂಡರ್, ಅಕ್ಕಿ ಭಾಗ್ಯ, ಜನರಿಗೆ ಔಷಧ ಅಂತ ಒಂದು ಔಷಧ ಅಂಗಡಿ ಐತೆಲ್ರಿ, ಅದು ಹೊರಗೆ ತೊಗೊಂಡ್ರೆ 200 ರೂಪಾಯಿ, ಅಲ್ಲಿ ಹೋದ್ರೆ 20 ರೂಪಾಯಿ. ಎಲ್ಲ ನರೇಂದ್ರ ಮೋದಿ ಅವರು ಮಾಡಿದ್ದು BPL ಕಾರ್ಡ್ದವ್ರಿಗೆ. BPL ಕಾರ್ಡ್ ಹೆಚ್ಚಾನೆಚ್ಚು ಯಾರದಾರ ಹೇಳ್ರಿ? BPL ಕಾರ್ಡ್ ಹಕ್ಕದಾರರು ಹೆಚ್ಚಾನೆಚ್ಚು ಮುಸಲ್ಮಾನರ ಅದಾರ. 90% ಮುಸಲ್ಮಾನರು BPL ಕಾರ್ಡ್ದವ್ರು ಅದಾರ. ಎಲ್ಲ ತಗೊಂಡು ಮತ್ತು ಮೋದಿ ಕ್ಯಾಬಿನ ಇದೆಯಾ? ಕಾಂಗ್ರೆಸ್ ಏನು ಕೊಟ್ಟೈತ್ರಿ ಮುಸಲ್ಮಾನರಿಗೆ? ಮೋದಿ ಏನು ಕೊಟ್ಟಿಲ್ಲ ಅಂತಾರೆ. ಮೋದಿ ಬಂದು 7 ವರ್ಷ ಆಗೈತಿ. ಕಾಂಗ್ರೆಸ್ದವ್ರು ಏನೆಲ್ಲ ನಮಗೆಲ್ಲ DC SP ದೊಡ್ಡ ದೊಡ್ಡ ಲೀಡರ್ ಮಾಡಿಬಿಟ್ರೇನ? ಏನು ನಮ್ಮ ಬಿಲ್ಡಿಂಗ ಕಟ್ಬಿಟ್ರೇನ ಕಾಂಗ್ರೆಸ್ದವ್ರು? ದುಡಿಯೋದು ತಪ್ಪುದಿಲ್ಲ ಕಾಂಗ್ರೆಸ್ಸಿಂದ ಅಡ್ಡಾಡಿ, ಒಂದೇದ್ದು ಕಾಂಗ್ರೆಸ್ಸಿಂದ ಅಡ್ಡಾಡಿ ಮುಸಲ್ಮಾನರು ಇಷ್ಟಿಂದ ಉಳ್ದಾರ ಅಂದ್ರೆ ಶೈಕ್ಷಣಿಕವಾಗಿ ಹಿಂದೆ ಉಳ್ದಾರ. ನಮ್ಮ ಮನೆಯಾಗ ಓದೋರ ಸಿಗಂಗಿಲ್ಲ. ಯಾಕಂದ್ರೆ ನಾವು ಅವ್ರಿಗೆ ಕೈ ಹಿಡ್ಕೊಂತ ಹೋದ್ವಿ, ಅವ್ರು ನಮ್ಮ ಕೈ ಕೊಟ್ಕೊಂತ ಹೋದ್ರು. ಇನ್ನೂ ಭಾಳ ಜನ ಮಾತಾಡ್ರದ್ರ, ಇನ್ನೂ ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಭಾರತೀಯ ಜನತಾ ಪಕ್ಷ ಒಳ್ಳೆ ಪಕ್ಷ, ಕಾಂಗ್ರೆಸ್ ಪಕ್ಷ ಹಂಗಂದ್ರೆ ವಿಶೇಷವಾಗಿ ಇಲ್ಲಿರುವಂಥ ಮುಸಲ್ಮಾನರಿಗೆ ಕಿವಿಗೆ ಮಾತು ಬೀಳಿ ಅಂತ ಹೇಳ್ತಾ ಇದ್ದೀನಿ. ಮುಸಲ್ಮಾನ ಲೀಡ್ರ್ ಕಿವಿಗೆ ಬೀಳಿ ಅಂತ ಹೇಳ್ತಾ ಇದ್ದೀನಿ. ಮುಸಲ್ಮಾನರ ವಿರೋಧಿ ಪಕ್ಷ ಅಲ್ಲಿದ್ದು, ಮುಸಲ್ಮಾನರ ವಿರೋಧಿ ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ಯಾಕಂದ್ರೆ ನಿಮ್ಮ ಮನೆಯಾಗ ಈಗ ಸಾರಿಗೆ ಒಗ್ಗರಣೆ ಕೊಡ್ತಿರಲ್ರಿ, ಸಾರಾಗಲಿ ಅವಲಕ್ಕಿ ಮಾಡಬೇಕಾದ್ರೆ ಕರಿಬೇ ಹಾಕಿ ಒಗ್ಗರಣೆ ಕೊಡ್ತೀರಿ, ಕೊಡ್ತಿರೋದಿಲ್ರಿ. ಕರಿವೆ ಹಾಕ್ಲಿಕ್ಕಂದ್ರೆ ಒಗ್ಗರಣೆ ಬರೋಬ್ಬರಿ ಆಗಂಗಿಲ್ಲ. ಬಗಾರ ಜೊತೆಗೆ ಬಗಾರ್ಮೆ ಅನ್ನಚ್ಚ ಊಟ ಮಾಡ್ಬೇಕಾದ್ರಿ ಅದು ಕರಿವೆ ತೆಗೆದಿಡ್ತೀವಿ, ಹೌದಿಲ್ರಿ? ಇದೇ ಥರ ಕಾಂಗ್ರೆಸ್ದವರು ನಮ್ಮ ಮತ ತಗೊಂತಾರ. ಮುಸಲ್ಮಾನರು ಅಭಿವೃದ್ಧಿ ಬಂದಾಗ ನಮ್ಗೆ ತೆಗೆದಿಡ್ತಾರೆ. ಹೇಳ್ರಿ ಅವ್ರು.